ದೀಪಾವಳಿ ಬಂತು ಅಂದರೆ ಸಾಕು ನಮಗೆಲ್ಲ ನೆನಪಾಗುವುದು ಸಾಲು ಸಾಲು ಹಚ್ಚಿಟ್ಟಿರುವ ಹಣತೆಗಳು ಪಟಾಕಿಗಳು ಸಿಹಿ ತಿನಿಸುಗಳು ಖಾದ್ಯಗಳು ನಾವು ಪ್ರತಿನಿತ್ಯ ಮನೆಯಲ್ಲಿ ದೀಪಗಳನ್ನು ಬೆಳಗುತ್ತೇವೆ ಆದರೆ ದೀಪಾವಳಿಯ ಹೊತ್ತು ಬೆಳಗಿದ ದೀಪವು ಒಂದು ವಿಶೇಷತೆಯನ್ನು ಪಡೆದುಕೊಂಡಿರುತ್ತದೆ ಹಾಗಾದರೆ ಈ ದೀಪಾವಳಿಯ ಬಗ್ಗೆ ಎಷ್ಟು ಜನರಿಗೆ ಗೊತ್ತು ದೀಪಾವಳಿಯ ವಿಶೇಷತೆಯಾದರೂ ಏನು ಅನ್ನೋದನ್ನು ತಿಳಿಸ್ತೀವಿ ಇದೇ ಈ ಹೊತ್ತಿನ ವಿಶೇಷ ನಾನು ಲೀಲೆ ಶೆಟ್ಟಿ ಕನ್ನಡಿಕಟ್ಟೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರಾಜಾರಾಮ್ ಶೋರೂಮ್ ಟೆಕ್ಸ್ಟೈಲ್ ಆ್ಯಂಡ್ ರೆಡಿಮೇಡ್ಸ್ ಉಜಿರೆ ಪ್ರದೀಪ್ ಕುಮಾರ್ ಸಿ ಗ್ರಾಮ ಕರ್ಣಿಕರು ಉಜಿರೆ ಮತ್ತು ಧರ್ಮಸ್ಥಳ ಶ್ರೀ ಚಾಮುಂಡೇಶ್ವರಿ ಜನರಲ್ ಸ್ಟೋರ್ ಕ್ಯಾಂಟೀನ್ ಪಡಂಗಡಿ ಬೆಳ್ತಂಗಡಿ ತಾಲೂಕು ಡಾಕ್ಟರ್ ಎಂ ದಯಾಕರ್ ಶ್ರೀ ದಂತ ಚಿಕಿತ್ಸಾಲಯ ಉಜಿರೆ ದೀಪಾವಳಿ ಎನ್ನುವುದು ವಿಶೇಷವಾಗಿ ಋತು ಉತ್ಸವ ನಮ್ಮ ಸನಾತನ ಧರ್ಮದಲ್ಲಿರುವ ಎಲ್ಲ ಹಬ್ಬಗಳನ್ನು ಋತುಗಳನ್ನು ಪ್ರಕೃತಿಯಲ್ಲಿರುವ ಬದಲಾವಣೆಗಳಿಗೆ ಹೊಂದಿಕೊಂಡು ಅದಕ್ಕೆ ತಕ್ಕಂತೆ ಆಚರಿಸುತ್ತೇವೆ ಹೀಗೆ ನಾವು ಆಚರಿಸುವ ಪ್ರತಿಯೊಂದು ಹಬ್ಬಗಳು ಕೂಡ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿಕೊಂಡಿರುತ್ತದೆ ದೀಪಾವಳಿ ಹಬ್ಬ ಎಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ದೀಪ ಹಣತೆ ಬೆಳಕು ನಾವು ಪ್ರತಿನಿತ್ಯ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪಗಳನ್ನು ಬೆಳಗುತ್ತೇವೆ ದೀಪಾವಳಿ ಹಬ್ಬದಲ್ಲಿ ಹಣತೆ ಮತ್ತು ದೀಪ ಬೆಳಕಿಗೆ ಪ್ರಾಮುಖ್ಯತೆ ಏಕೆ ಎಂದು ನೋಡಿದರೆ ನಮ್ಮ ಸಂಸ್ಕೃತಿಯಲ್ಲಿ ದೀಪ ಬೆಳಗುವ ಮೂಲಕವೇ ಯಾವುದೇ ಕೆಲಸವನ್ನು ಆರಂಭಿಸುವುದು ನಂದ ದೀಪವನ್ನು ಹಚ್ಚಿ ಪೂಜೆಯನ್ನು ಪ್ರಾರಂಭಿಸುತ್ತೇವೆ ದೀಪಗಳನ್ನು ಇಟ್ಟು ದೀಪದಿಂದಲೇ ದೀಪಗಳನ್ನು ಬೆಳಗುತ್ತೇವೆ ದೀಪಾವಳಿಯ ಮೊದಲನೆಯ ದಿನವನ್ನು ನರಕ ಚತುರ್ದರ್ಶಿಯಾಗಿ ಆಚರಿಸಲಾಗುತ್ತದೆ ಆ ದಿನ ಅಭ್ಯಂಗ ಸ್ನಾನವನ್ನು ಮಾಡಿದರೆ ನರಕ ಪ್ರಾಪ್ತಿಯಾಗುವುದಿಲ್ಲ ಎಂಬ ನಂಬಿಕೆ ಸನಾತನ ಹಿಂದೂ ಧರ್ಮದಲ್ಲಿದೆ ಬೆಳಗಿಸು ದೀಪಾವಳಿ ಹಬ್ಬ ಕತ್ತಲು ಕಳೆಯುತ ಹರುಷವ ಹಂಚುವ ತನುಮನ ತಣಿಸುವ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಲಕಭಿನಮಿಸುವ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಲಕಭಿನಮಿಸುವ ಹಬ್ಬ ದೈತ್ಯ ನರಕನ ಕೊಂದು ಯುವತಿಯರ್ ಸಲಗಿದ ಕೃಷ್ಣನ ಹಬ್ಬ ದೈತ್ಯ ನರಕನ ಕೊಂದು ಯುವತಿಯರ ಸಲಗಿದ ಕೃಷ್ಣನ ಹಬ್ಬ ಧನಲಕುಮಿಯ ಕಿಷ್ಟದಿ ಪೂಜಿ ಪಸಿರಿ ದೇವಿಯ ವರ ಹಬ್ಬ ಧನಲಕುಮಿಯ ಕಿಷ್ಟದಿ ಪೂಜಿ ಪಸಿರಿ ದೇವಿಯ ವರ ಹಬ್ಬ ದಾನ ಬೇಡಿ ಬಲಿಯನ್ನು ಧರಿಸಿದ ತ್ರಿವಿಕ್ರಮ ವಾಮನನ ಹಬ್ಬ ಧರಿಸಿದ ತ್ರಿವಿಕ್ರಮ ವಾಮನನ ಹಬ್ಬ ವರುಷದ ನವ ವರುಷದ ಹೊಸತನ ತುಂಬುವ ಹಬ್ಬ ಸಿದ್ಧಿ ವೃತ್ತಿ ಸಮೋದ ಪ್ರಮೋದರ ಹರಕೆಯು ಫಲಿಸುವ ಹಬ್ಬ ಸಿದ್ಧಿ ವೃತ್ತಿ ಸಮೋದ ಪ್ರಮೋದರ ಹರಕೆಯು ಫಲಿಸುವ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಗೋಪೂಜೆ ಹಾಗೂ ಅತ್ಯಂತ ಮುಖ್ಯವಾಗಿ ಬಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತದೆ ಅಂದರೆ ದೀಪಾವಳಿಯ ಮೂರನೆಯ ದಿನವಾದ ಕಾರ್ತಿಕ ಶುದ್ಧ ಪ್ರತಿಪದದಂದು ಬಲಿಚಕ್ರವರ್ತಿಯನ್ನು ದೀಪ ಬೆಳಗಿ ಕೂಗಿ ಕರೆಯಲಾಗುತ್ತದೆ ಇದೆಲ್ಲವನ್ನು ಹಿಂದೂ ಸಂಪ್ರದಾಯದಲ್ಲಿ ಇಂದಿಗೂ ನಮ್ಮ ಭಾರತೀಯರು ಆಚರಿಸಿಕೊಳ್ಳುತ್ತಾ ಇದ್ದಾರೆ ಎಂದು ಹೇಳಿಕೊಳ್ಳಲು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯೇ ಸರಿ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲುಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯ Thank you.
ನೋಡಿದ್ರಲ್ಲ ವೀಕ್ಷಕರೇ, ದೀಪಾವಳಿಯ ವಿಶೇಷತೆಯ ಬಗ್ಗೆ ಸರ್ವರಿಗೂ ಎಸ್ಎಸ್ ಮೀಡಿಯಾ ವಾಹಿನಿಯ ಕಡೆಯಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀವಿ. ಧನ್ಯವಾದಗಳು.